ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಯ್, ಹೇಗಿದೆ ನಿಮ್ಮ ಕಡೆ ಮಳೆ ಎಲ್ಲ? ನಮ್ಮ ಕಡೆ ಅಂತೂ ತುಂಬ ಇದೆ, ಹಾಗಾಗಿ ಬಿಸಿ ಬಿಸಿಯಾಗಿ ಎಗ್ ಮ್ಯಾಗಿ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ಆ್ಯಸ್ ಯೂಶ್ವಲ್ ಕಡಾಯಿ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒನ್ ಬಿಗ್ ಆನಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕಲ್ಲರು ಹೋಗಬೇಕು ಅದು. ನೆಕ್ಸ್ಟ್ ಇದಕ್ಕೆ ನಾನು ಒನ್ ಬಿಗ್ ಚಾಪ್ಡ್ ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಟೊಮ್ಯಾಟೊ ಹಾಕ್ಕೊಳ್ಳಲ್ಲ, ಬಟ್ ನಂಗೆ ಟೊಮ್ಯಾಟೊ ಇಷ್ಟ, ಹಾಗಾಗಿ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂತೇಳಿದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟು ಟೊಮ್ಯಾಟೊ ಬೇಯೋದಕ್ಕೆ ಸ್ವಲ್ಪ ಅರಶಿನ ಪುಡಿ, ಒಂದು ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟನ್ನು ನೋಡಿ ಹಾಕ್ಕೊಳ್ಳಿ, ಯಾಕಂತೇಳಿದ್ರೆ ಮಸಾಲೆಯಲ್ಲಿರುತ್ತೆ ಮತ್ತು ಸಾಸ್ಗಳಲ್ಲಿರುತ್ತೆ, ಹಾಗಾಗಿ ಸಾಸನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ ಇದು ಸ್ವಲ್ಪ ಬೇಯಬೇಕು. ಬೆಂದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಕಾಲು ಸ್ಪೂನಷ್ಟು ಕೋರಿಯಾಂಡರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ, ಟೇಸ್ಟ್ಗೆ ಎಲ್ಲ ಹಾಕ್ಕೊತಾ ಇರೋದು. ನೆಕ್ಸ್ಟ್ ಇದಕ್ಕೆ ನಾನು 2 ಸ್ಪೂನ್ಸಷ್ಟು ಟೊಮ್ಯಾಟೊ ಕೆಚಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊತಾ ಇದ್ದೀನಿ. ನೀವು ಹಾಗೇನು ಮಾಡ್ಕೋಬೋದು, ಸಾಸ್ಗಳೆಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಬಿಟ್ಟು 2 ಲೋಟದಷ್ಟು 2 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಫ್ಯಾಮಿಲಿ ಪ್ಯಾಕ್ ತೊಗೊಂಡಿರೋದು, 2 ತೊಗೊಂಡಿದ್ದೀನಿ ನನ್ನ ಮ್ಯಾಗಿನ ಇಲ್ಲಿ. ನೆಕ್ಸ್ಟ್ ಇದಕ್ಕೆ ಅದ್ರ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಒಂದು 75% ಕುಕ್ ಆಗಿರಬೇಕು. ಕುಕ್ ಆದಮೇಲೆ ಅದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ಕೆಲವರು ನೀರಿಗೇ ಫಸ್ಟೇ ಮಸಾಲೆ ಆ್ಯಡ್ ಮಾಡ್ಕೊಂಬಿಟ್ಟು ಆಮೇಲೆ ಮ್ಯಾಗಿ ಹಾಕ್ತಾರೆ, ಬಟ್ ಮ್ಯಾಗಿ ಬೆಂದಾದಮೇಲೆ ಅದಕ್ಕೆ ಮ್ಯಾಗಿ ಮಸಾಲೆ ಪೌಡರ್ ಹಾಕ್ಕೊಂಡ್ರೆ ಅದ್ರ ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ, ನೀವು ಟ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನು, ಎಗ್. 2 ಎಗ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಎಗ್ನ ಫಸ್ಟೇ ಕ್ರ್ಯಾಂಬಲ್ಡ್ ಮಾಡ್ಕೊಂಬಿಟ್ಟು ಕೂಡ ಹಾಕ್ಕೋಬೋದು, ಬಟ್ ಅವಾಗ ಅಷ್ಟು ಎಲ್ಲ ಕಡೆ ಮಿಕ್ಸ್ ಆಗೋದಿಲ್ಲ. ಬಟ್ ಈ ಥರ ಮಾಡಿಕೊಂಡಾಗ ಎಗ್ ಎಲ್ಲ ಕಡೆನೂ ಮಿಕ್ಸ್ ಆಗುತ್ತೆ, ಮ್ಯಾಗಿ ಜೊತೆ ಫುಲ್ ಸಿಗುತ್ತೆ, ಒಂಥರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, 10 ಮಿನಿಟ್ಸಲ್ಲಿ ಬಿಸಿ ಬಿಸಿಯಾಗಿ ಆಗುವಂತಹ ಮ್ಯಾಗಿ. ನೆಕ್ಸ್ಟ್ ಇದಕ್ಕೆ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಎಷ್ಟು ಬೇಗ ನೋಡಿ, 10 ಮಿನಿಟ್ಸಲ್ಲಿ ಫಟಾಫಟ್ ಅಂತ ಆಗುವಂಥ ಮ್ಯಾಗಿ. ಸೂಪರ್.